खासगी बस रूट के कन्नड नामफलक स्टिकर अभियान शुरुआत मंगलूरी मत तुळु वर्सस् कन्नड फाइट मुन्नेलेगे बंदिदे। अनेक खासगी बस आंग्ल भाषेयल्लिद्द रूट नामफलक कन्नड नामफलक स्टिकर अलवडिके माडलागिदे। खासगी बस रूट नामफलक विचार दोड्ड किडियागि होरहोम्मिदे। इदीग बस भाषा विचारदल्लि बेंकि हत्तिकोंडिद्दु धग धगने उरियलारंभिसिदे। हागाद्रे एनिदु बस फाइट अंतीरा? बन्नि ई स्टोरी नोडि। ಮಂಗಳೂರಿನಲ್ಲಿ ಓಡಾಡುವ ಖಾಸಗಿ ಸಿಟಿ ಬಸ್ ಮತ್ತು ಸರ್ವಿಸ್ ಬಸ್ಗಳಿಗೆ ಕನ್ನಡ ಪರ ಸಂಘಟನೆ ಮತ್ತು ಸಾರಿಗೆ ಇಲಾಖಾ ಅಧಿಕಾರಿಗಳು ಸೇರಿ ಕನ್ನಡ ಬೋರ್ಡ್ ಅಳವಡಿಸುವ ಅಭಿಯಾನ ಆರಂಭಗೊಂಡಿದೆ. ಕನ್ನಡ ಬೋರ್ಡ್ ಅಳವಡಿಸಲು ಕೆಲವು ಕನ್ನಡ ಪರ ಸಂಘಟನೆಗಳು ಮತ್ತು ಆರ್‌ಟಿಒ ಅಧಿಕಾರಿಗಳು ಬಸ್ ಸಿಬ್ಬಂದಿಯಿಂದ ಯಾವುದೇ ರಶೀದಿ ನೀಡದೆ ಹಣ ದೋಚಲಾಗುತ್ತಿದೆ ಅನ್ನುವ ಆರೋಪ ಈ ನಡುವೆ ಕೇಳಿಬಂದಿದೆ. ದೇಶದ ಎಲ್ಲಾ ಭಾಗಗಳಿಂದ ಜನ ಬರುವ ಮಂಗಳೂರಿನಲ್ಲಿ ಕನ್ನಡ ಬೋರ್ಡ್ ಮಾತ್ರ ಅಳವಡಿಸಿರುವುದರಿಂದ ಬೇರೆ ಭಾಷೆ ಮಾತನಾಡುವ ಮಂದಿಗೆ ತೊಂದರೆಯಾಗಲಿದೆ ಎನ್ನುವ ಅಭಿಪ್ರಾಯವೂ ಕೇಳಿಬರಲಾರಂಭಿಸಿದೆ. ಅಧಿಕಾರಿಗಳು ಒತ್ತಾಯಪೂರ್ವಕವಾಗಿ ಈ ರೀತಿಯ ಕನ್ನಡ ಬೋರ್ಡ್ ಅಳವಡಿಸುವ ಪ್ರಕ್ರಿಯೆ ನಡೆದರೆ ಇದನ್ನು ತಡೆಯುವ ಎಚ್ಚರಿಕೆಯನ್ನು ಇದೀಗ ತುಳುಪರ ಸಂಘಟನೆಗಳು ನೀಡಿವೆ. ಕೆಲವು ಕನ್ನಡ ಪರ ಸಂಘಟನೆಗಳು ಮತ್ತು ಆರ್‌ಟಿಒ ಕಚೇರಿ ಅಧಿಕಾರಿಗಳು ಮಂಗಳೂರಿನಲ್ಲಿ ಹಮ್ಮಿಕೊಂಡ ಬಸ್ಗಳಿಗೆ ಕನ್ನಡ ಬೋರ್ಡ್ ಅಳವಡಿಸುವ ಅಭಿಯಾನಕ್ಕೆ ಭಾರಿ ವಿರೋಧ ಕೇಳಿಬಂದಿದೆ. ಒಂದೊಂದು ಬೋರ್ಡ್ಗೆ 300 ರೂಪಾಯಿಗಳನ್ನು ಪಡೆಯುತ್ತಾ ಇರುವ ಈ ಅಧಿಕಾರಿಗಳು ಪಡೆದ ಹಣಕ್ಕೆ ಯಾವುದೇ ರೀತಿಯ ರಶೀದಿಯನ್ನು ನೀಡತಾ ಇಲ್ಲ ಎನ್ನುವ ಆರೋಪ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಂಚರಿಸುವ ಸಿಟಿ ಮತ್ತು ಸರ್ವಿಸ್ ಬಸ್ಗಳಿಗೆ ಈ ಕನ್ನಡ ಬೋರ್ಡ್ ಅಳವಡಿಸುವ ಅಭಿಯಾನವನ್ನು ಸಂಘಟನೆಗಳು ಆರ್‌ಟಿಒ ಅಧಿಕಾರಿಗಳನ್ನು ಮುಂದಿಟ್ಟುಕೊಂಡು ಪ್ರಾರಂಭಿಸಿವೆ. ಆದರೆ ಇದಕ್ಕೆ ಬಸ್ ಮಾಲಕರು ಸೇರಿದಂತೆ ಸಾರ್ವಜನಿಕರ ವಿರೋಧ ಆರಂಭಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾದೇಶಿಕ ಭಾಷೆಯಾಗಿ ತುಳು ಗುರುತಿಸಿಕೊಂಡಿದ್ದು ಈ ಭಾಗದ ಜನ ತುಳುವನ್ನೇ ಹೆಚ್ಚಾಗಿ ಬಳಸುತ್ತಿದ್ದಾರೆ. ಅಲ್ಲದೆ ಮಂಗಳೂರಿನಲ್ಲಿ ದೇಶದ ವಿವಿಧ ರಾಜ್ಯಗಳಿಗೆ ಸೇರಿದ ಜನ ವಿವಿಧ ಉದ್ಯೋಗ ಮತ್ತು ವ್ಯವಹಾರಗಳನ್ನು ಮಾಡುತ್ತಿದ್ದು ಬಸ್ಗಳ ಬೋರ್ಡ್ಗಳನ್ನು ಕೇವಲ ಕನ್ನಡಕ್ಕೆ ಸೀಮಿತಗೊಳಿಸಿರುವುದರಿಂದ ಬೇರೆ ರಾಜ್ಯಗಳ ಜನರಿಗೂ ಸಮಸ್ಯೆಯಾಗುತ್ತೆ. ಕನ್ನಡದ ಬಗ್ಗೆ ಮಾತನಾಡುವ ಕನ್ನಡ ಪರ ಸಂಘಟನೆಗಳ ಜನರು ಮೊದಲು ಪ್ರಾದೇಶಿಕ ಭಾಷೆಯಾದ ತುಳುವಿಗೆ ತಮ್ಮ ಕೊಡುಗೆ ಏನು ಅನ್ನೋದನ್ನ ಜನತೆಗೆ ತಿಳಿಸಬೇಕು ಎನ್ನುವ ಒತ್ತಾಯವು ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ. ಎಲ್ಲ ರೀತಿಯಲ್ಲಿ ನಮ್ಮಲ್ಲಿ ಬಂದರು ಪ್ರದೇಶ ಆಗಲಿ ಅಥವಾ ಹಡಗು ಆಗಲಿ ಎಲ್ಲ ಅಂದ್ರೆ ವಿದೇಶಿಗರು ತುಂಬಾ ಪ್ರವಾಸೋದ್ಯಮಕ್ಕೆ ಬರೋದ್ರಿಂದ ಬಸ್ಸುಗಳನ್ನು ಹೋಗಲಿಕ್ಕೆ ಬರಲಿಕ್ಕೆ ಬಳಕೆ ಮಾಡೋದ್ರಿಂದ ಇತ್ತು. ಇಂಗ್ಲಿಷ್ ಭಾಷೆಯಲ್ಲಿ ಇದೆ, ಆದರೆ ನಾವು ಯಾವತ್ತೂ ಇದನ್ನು ವಿರೋಧಿಸಲಿಲ್ಲ. ಆದರೆ ಇವರುಗಳು ವಿರೋಧಿಸುವುದರೊಂದಿಗೆ ಹಣ ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ, ಯಾಕೆಂದರೆ ಇದು ದೊಡ್ಡ ಭ್ರಷ್ಟಾಚಾರ, ಯಾವುದೇ ರಶೀದಿಗಳನ್ನು ಪಡೆದು ಮಾಡುವಂಥ ಭ್ರಷ್ಟಾಚಾರ. ಅದರಿಂದ ಇಂಥದ್ದನ್ನು ನಿಲ್ಲಿಸದಿದ್ದರೆ ನಾವು ಮೇಲಾಧಿಕಾರಿಗಳಿಗೆ ಇದರ ಬಗ್ಗೆ ನಾವು ಈಗಾಗಲೇ ಇವರ ಮೇಲೆ ಕ್ರಮ ಕೈಗೊಳ್ಳುವಂತೆ ನಾವು ಮನವಿ ಮಾಡ್ತೇವೆ. ಯಾಕೇಳಿದರೆ ಇಂಥದ್ದೆಲ್ಲ ನಡೀಬಾರ್ದು ಮಂಗಳೂರಿನಲ್ಲಿ, ಇದೆಲ್ಲ ಬಯಲುಸೀಮೆಗಳಲ್ಲಿ ಇಟ್ಕೊಳ್ಳಿ. ಯಾಕೇಳಿದರೆ ಇದು ತುಳುನಾಡಿನವರು, ಎಲ್ಲ ಭಾಷೆಗಳನ್ನು ಪ್ರೀತಿಸುವವರು. ದಯವಿಟ್ಟು ನೀವು ಇಂಥ ಕೆಲಸಗಳನ್ನು ಮಾಡುವುದು ತಪ್ಪು, ಮತ್ತು ನೀವು ನಿಮಗೆ ಸರ್ಕಾರದಿಂದ ಸಂಬಳ ಇದೆ, ದಯವಿಟ್ಟು ರಶೀದಿಗಳನ್ನು ಕೊಡಿ. ನೀವೇನೇ ಮಾಡೋದಾದರೂ ರಶೀದಿಗಳನ್ನು ಕೊಡಿ, ಇಂಥ ಭ್ರಷ್ಟಾಚಾರ ಕೇಳಿಬೇಡಿ ದಯವಿಟ್ಟು. ಮತ್ತು ಕನ್ನಡ ಪರ ಸಂಘಟನೆಗಳು, ಮೊದಲು ಇಲ್ಲಿ ಮಂಗಳೂರಿನಲ್ಲಿರುವ ಕನ್ನಡ ಪರ ಸಂಘಟನೆಗಳು ಪ್ರಾದೇಶಿಕ ಭಾಷೆ ಏನಿದೆ ತುಳುವಿಗೆ, ತುಳುವಿಗಾಗಿ ಸ್ವಲ್ಪ ಧ್ವನಿ ಎತ್ತಿ. ಅದು ಬಿಟ್ಟು ನಿಮ್ಮ ಅಲ್ಲಿಂದ ಬಂದಿದ್ದೀರಿ ಎನ್ನುವ ಒಂದೇ ಒಂದು ಕಾರಣಕ್ಕೆ ನೀವು ನಿಮಗೆ ಬೇಕಾದ ರೀತಿಯಲ್ಲಿ ಮಾಡುವುದು ತಪ್ಪು. ಕನ್ನಡ ಬೋರ್ಡ್ ಅಳವಡಿಸಿ ಕನ್ನಡವನ್ನು ಉಳಿಸುವ ಪ್ರಯತ್ನ ನಡೀತಾ ಇದೆ. ಕನ್ನಡ ಬೋರ್ಡ್ಗಳನ್ನು ಅಳವಡಿಸುವ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿದ್ದು ಈ ಅಭಿಯಾನಕ್ಕೆ ಆರ್‌ಟಿಒ ಅಧಿಕಾರಿಗಳು ಸಾಥ್ ನೀಡಿದ್ದಾರೆ. ಈ ಅಭಿಯಾನವನ್ನ ಡಿಸೆಂಬರ್ 10ರಿಂದ ಮತ್ತೆ ಆರಂಭಿಸಲು ಕನ್ನಡ ಪರ ಸಂಘಟನೆಗಳು ಸಿದ್ಧತೆಯನ್ನ ನಡೆಸಿವೆ ಅಂತ ಸಾಮಾಜಿಕ ಹೋರಾಟಗಾರ ಜಿಕೆ ಭಟ್ ಮಾಹಿತಿ ನೀಡಿದ್ದಾರೆ. ಮಂಗಳೂರು ಆರ್‌ಟಿಒ ಸಹಯೋಗದಲ್ಲಿ ಖಾಸಗಿ ಬಸ್ಗಳಿಗೆ ಕನ್ನಡ ನಾಮಫಲಕ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ಕೆಲವಾರು ವರ್ಷಗಳಿಂದ ನಮ್ಮ ಬೇಡಿಕೆಗೆ ಇವತ್ತು ಹೊಸತಾಗಿ ಬಂದ ಆರ್‌ಟಿಒ ಶ್ರೀಧರ್ ಮಲ್ಲಾಡ್ ಅವರು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಇವತ್ತು 20ರಿಂದ 30 ಬಸ್ಗಳಿಗೆ ನಮ್ಮ ಕನ್ನಡ ನಾಮಫಲಕ ಸ್ಟಿಕರ್ ಅನ್ನು ಮಂಗಳೂರಿನ ಸರ್ವಿಸ್ ಬಸ್ ಸ್ಟ್ಯಾಂಡ್ ಅಲ್ಲಿ ಅಳವಡಿಸಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಿದೆ. ಇನ್ನು ಇದರ ಮುಂದಿನ ಅಭಿಯಾನ ಆಗಿ 10ನೇ ತಾರೀಕಿನ ನಂತರ ಇನ್ನೊಂದು ಅಭಿಯಾನ ಮತ್ತು ಇದೇ ತರ ಅಭಿಯಾನಗಳು ನಡೀತಾ ಇದೆ. ಇದಕ್ಕೆ ನಮ್ಮ ಖಾಸಗಿ ಬಸ್ ಮಾಲಕರು ತುಂಬಾ ಸಹಕಾರವನ್ನು ನೀಡಿದ್ದಾರೆ. ಇಷ್ಟವರೆಗೆ ಸ್ವಲ್ಪ ಕನ್ನಡ ಭಾಷೆಯ
ನಾಮಫಲಕದಲ್ಲಿ ನೆಗ್ಲೆಕ್ಟ್ ಆಗ್ತಾ ಇತ್ತು. ಇದನ್ನು ಸರಿಪಡಿಸುವ ಉದ್ದೇಶದಿಂದ ನಮ್ಮ ಮನವಿಗೆ ಆರ್ ಟಿ ಓ ಅವರು ಸ್ಪಂದಿಸಿದ್ದಾರೆ. ಇವನು ಜಿಲ್ಲಾಧಿಕಾರಿಯವರು ಸಹ ಇದಕ್ಕೆ ಸಹಕಾರವನ್ನು ನೀಡಿ ನಮಗೆ ಇದನ್ನು ಬಸ್ ಮಾಲಕರಿಂದ ಮಾಡುವಂತಹ ಒಂದು ಇದನ್ನು ಅವಕಾಶವನ್ನು ಕಲ್ಪಿಸಿದ್ದಾರೆ. ಇದಕ್ಕೆ ನಮಗೆ ಸಹಕರಿಸಿದ ಮಂಗಳೂರು ಆರ್ ಟಿ ಓ ಮತ್ತು ಬಸ್ ಮಾಲಕರಿಗೆ ಧನ್ಯವಾದಗಳು. ಇದು ಮುಂದಿನ ಅಭಿಯಾನವಾಗಿ ಡಿಸೆಂಬರ್ 10 ರ ನಂತರ ಇನ್ನೊಂದು ಅಭಿಯಾನ ಮಾಡ್ತೇವೆ. ಇದೇ ತರ ಕಂಟಿನ್ಯೂಸ್ ನಿರಂತರವಾಗಿ ಕನ್ನಡ ನಾಮಫಲಕವನ್ನು ಖಾಸಗಿ ಬಸ್ಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅದರಲ್ಲಿಯೇ ಎಕ್ಸ್ಪ್ರೆಸ್ ಮತ್ತು ವೇಗದೂತ ಬಸ್ಗಳಿಗೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲಾ ಭಾಷೆಗಳ ಸಂಗಮವಾಗಿರುವ ಮಂಗಳೂರಿನಲ್ಲಿ ಕನ್ನಡದ ಹೇರಿಕೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ತುಳುಪರ ಸಂಘಟನೆಗಳು ಇದೀಗ ಕನ್ನಡ ಬೋರ್ಡ್ ಅಭಿಯಾನದ ವಿರುದ್ಧ ತಿರುಗಿ ಬಿದ್ದಿದ್ದು ಒತ್ತಾಯಪೂರ್ವಕ ಕನ್ನಡ ಹೇರಿಕೆ ವಿರುದ್ಧ ಹೋರಾಟದ ಎಚ್ಚರಿಕೆಯನ್ನು ನೀಡಿದೆ. ಶರತ್ ಪುತ್ತೂರ್, ನಮಕುಡ್ಲ ನ್ಯೂಸ್ 24/7, ಮಂಗಳೂರು.